ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಲೋ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ ಶಾರ್ಟ್ ಸೆಲೆಕ್ಷನ್ ಹೆಂಗೆ ಮಾಡಬೇಕಂತ. ಸೊ ಈ ವೀಡಿಯೋದಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ, ಬನ್ನಿ. ಸೊ ಫ್ರೆಂಡ್ಸ್, ಶಾರ್ಟ್ ಸೆಲೆಕ್ಷನ್ಗಿಂತ ಮುಂಚೆ ನಿಮಗೆ ಮೂರು ವಿಷಯ ತಿಳಿದಿರಬೇಕು. ಸೊ ಅದೇನಂದರೆ, ಫಸ್ಟ್ ಬಂದ್ಬಿಟ್ಟು ಬಾಲ್ನ ಜಡ್ಜ್ ಮಾಡೋದು, ಮತ್ತು ಸೆಕೆಂಡ್ ಬಂದ್ಬಿಟ್ಟು ಯಾವ ಬಾಲ್ಗೆ ಯಾವ ಶಾರ್ಟ್ ಆಡೋದು ಅಂತ, ಮತ್ತು ಥರ್ಡ್ ಒನ್ ಬಂದ್ಬಿಟ್ಟು ಮೊಮೆಂಟಮ್ ಆಫ್ ದ ಬಾಡಿ. ಸೊ ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬಾಲ್ನ ಜಡ್ಜ್ ಮಾಡೋದು ಹೆಂಗೆ ಅಂತ. ಸೊ ಇವಾಗ ಅದ್ರ ಬಗ್ಗೆ ನಾವು ಪ್ರೀವಿಯಸ್ಲಿ ಒಂದು ವೀಡಿಯೋ ಮಾಡಿದ್ದೀರಿ, ಅದ್ರ ವೀಡಿಯೋ ಅದ್ರ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ಈ ವೀಡಿಯೋ ಆದಮೇಲೆ ನೀವು ಅದನ್ನು ನೋಡಿದ್ರೆ ನಿಮಗೆ ಬ್ಯಾಟಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಶಾರ್ಟ್ ಸೆಲೆಕ್ಷನ್. ಸೊ ಫ್ರೆಂಡ್ಸ್, ಶಾರ್ಟ್ಸ್ನ ಆಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ಬ್ಯಾಟಿಂಗ್ ಗ್ರಿಪ್ಪು ಮತ್ತು ಸ್ಟಾನ್ಸ್ ಕರೆಕ್ಟಾಗಿರಬೇಕು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಬ್ಯಾಟ್ ಫೇಸ್ನ ತುಂಬ ಓಪನ್ ಮಾಡ್ಬಿಟ್ಟು ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ತುಂಬ ಕ್ಲೋಸ್ ಮಾಡ್ಬಿಟ್ಟು ಇಟ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಪ್ರೀವಿಯಸ್ಲಿ ಒಂದು ವೀಡಿಯೋ ಮಾಡಿದ್ದೀವಿ, ಆ ವೀಡಿಯೋದ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅದನ್ನು ಹೋಗ್ಬಿಟ್ಟು ನೋಡ್ಬೋದು, ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ಫುಲ್ಲರ್ ಲೆಂತ್. ಸೊ ಫುಲ್ಲರ್ ಲೆಂತಲ್ಲಿ ನಾವು ಡ್ರೈವ್ಸ್ ಆಡ್ತೀರಿ, ಕವರ್ ಡ್ರೈವ್ ಆಗಲಿ, ಎಕ್ಸ್ಟ್ರೈ ಡ್ರೈವ್ ಆಗಲಿ, ಆನ್ ಡ್ರೈವ್ ಆಗಲಿ, ಮತ್ತು ಇನ್ನೊಂದು ಏನಂದರೆ ನಾವು ಆ ಬಾಲ್ನ ಲಾಫ್ಟು ಮಾಡ್ಬೋದು, ಮತ್ತು ಗುಡ್ ಲೆಂತ್ಗೆ ನಾವು ಡಿಫೆನ್ಸ್ ಮಾಡ್ತೀರಿ ಇಲ್ಲಾಂದರೆ ಲೆಫ್ಟ್ ಮಾಡ್ತೀರಿ. ಸ್ಪಿನ್ನರ್ಸ್ಗೆ ನಾವು ಸ್ವೀಪು ರಿವರ್ಸ್ ಸ್ವೀಪು ಆಡ್ತೀರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ಆಫ್ ಗುಡ್ ಲೆಂತ್, ಅದಕ್ಕೆ ನಾವು ಫುಲ್ ಶಾರ್ಟ್ ಆಡ್ತೀರಿ ಇಲ್ಲಾಂದರೆ ಕಟ್ ಶಾರ್ಟ್ ಆಡ್ತೀವಿ. ಸೊ ಫ್ರೆಂಡ್ಸ್, ಕ್ರಿಕೆಟಲ್ಲಿ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಶಾರ್ಟ್ಸ್ ಬಂದ್ಬಿಟ್ಟು ಸ್ವೀಪ್ ಶಾಟ್. ಸೊ ಸ್ವೀಪ್ ಶಾಟಲ್ಲಿ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಬ್ಯಾಟ್ ಬ್ಲೇಡ್ನ ತುಂಬ ಅರ್ಲಿ ಕ್ಲೋಸ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ಸ್ಲೈಸ್ ಮಾಡ್ತಾರೆ. ಸೊ ಇವೆರಡು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಬಾಲ್ ತುಂಬ ಏರಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಟಾಪ್ ಏಜ್ ಆಗೋ ಕೀಪರ್ ಕೈಯಲ್ಲಿ ಹೋಗೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ಇದು ಏನೂ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ, ಹಾರಿಜಾಂಟಲ್ ಬ್ಯಾಟ್ ತರಬೇಕು, ಫ್ಲ್ಯಾಟಾಗಿ ಬರಬೇಕು ನಿಮ್ಮ ಬ್ಯಾಟು, ಓಪನ್ ಇರಬಾರ್ದು ಮತ್ತು ಕ್ಲೋಸು ಇರಬಾರ್ದು. ಇದು ಫ್ಲ್ಯಾಟಾಗಿ ಬಂದರೆ ನೀವು ಔಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಫ್ರೆಂಡ್ಸ್, ಸ್ವೀಪ್ ಶಾಟ್ ಆಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ಏನು ತಲೆಯಲ್ಲಿ ಇಟ್ಕೋಬೇಕಂದ್ರೆ, ಸ್ಟಂಪ್ ಲೈನಲ್ಲಿ ಬರೋ ಬಾಲ್ನ ಯಾವತ್ತೂ ಸ್ವೀಪ್ ಆಡೋಕ್ಕೆ ಹೋಗ್ಬೋದು, ಯಾಕಂದರೆ ಅಕ್ರಾಸ್ ದ ಬ್ಯಾಟ್ ಶಾರ್ಟ್ಸ್ ಬೇರೆ ಇದು. ಸೊ ಅದರಿಂದ ಎಲ್ ಬಿ ಡಬ್ಲ್ಯೂ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಔಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಯಾವುದು ಸ್ಟಂಪ್ ಲೈನ್ ಆಚೆ ಇರುತ್ತೆ ನೋಡಿ, ಡೌನ್ ಲೆಗ್ ಬಾಲ್ಸ್, ಆ ಥರ ನೀವು ಜಾಸ್ತಿ ಆಡಕ್ಕೋದ್ರೆ ಔಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಫ್ರೆಂಡ್ಸ್, ಶಾರ್ಟ್ ಆಫ್ ಗುಡ್ ಲೆಂತ್ ಬರೋ ಬಾಲ್ಸ್ಗೆ ನಾವು ಕಟ್ ಶಾರ್ಟ್ ಮತ್ತು ಪುಲ್ ಶಾರ್ಟ್ ಆಡ್ತೀವಿ. ಸೊ ಕಟ್ ಶಾರ್ಟ್ ಮತ್ತು ಪುಲ್ ಶಾರ್ಟ್ ಆಡಬೇಕಾದ್ರೂ ಸೇಮ್ ಆಸ್ ಸ್ವೀಪ್, ಹಾರಿಜಾಂಟಲ್ ಬ್ಯಾಟ್ ತರಬೇಕು. ಫುಲ್ ಶಾರ್ಟು ಕಟ್ ಶಾರ್ಟ್ ಆಡಬೇಕಾದ್ರೆ ನೀವು ಲೇಟ್ ಆದರೆ, ಬಾಡಿ ಮೊಮೆಂಟಮ್ ಲೇಟ್ ಆದರೆ, ಒಂದು ತುಂಬ ಬೇಗ ಆಡಿದ್ರೆ ಟಾಪ್ ಏಜ್ ಆಗೋ ಚಾನ್ಸಸ್ಸು, ಇಲ್ಲಾಂದರೆ ತುಂಬ ಲೇಟ್ ಆದರೆ ಸ್ಟಿಕರ್ ಆಫ್ ದ ಬ್ಯಾಟಿಗೆ ಹೊಡೆದ್ಬಿಟ್ಟು ಸರಿ ಕನೆಕ್ಟ್ ಆಗದೆ ಮಿಡ್ಲ್ ಆದರೆ ಕ್ಯಾಚ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ಇವಾಗ ನೀವು ಮೊಮೆಂಟಮ್ ಆಫ್ ನಾವು ಸ್ಟಾರ್ಟಿಂಗಲ್ಲಿ ಮಾತಾಡಿದ್ವಿ ತ್ರೀ ಪಾಯಿಂಟ್ಸಲ್ಲಿ ಮೊಮೆಂಟಮ್ ಆಫ್ ದ ಬಾಡಿ. ಸೊ ಇವಾಗ ಕರೆಕ್ಟ್ ಮೊಮೆಂಟಮ್ ಆಫ್ ದ ಬಾಡಿ ಬಂದರೆ ಮಿಡ್ಲ್ ಆಗುತ್ತೆ, ಸ್ಕೋರ್ ಮಾಡ್ಬೋದು ಆರಾಮಾಗಿ. ಸೊ ಫ್ರೆಂಡ್ಸ್, ಇನ್ನೊಂದು ಪಾಯಿಂಟ್ ಏನಂದರೆ, ಪುಲ್ ಶಾರ್ಟ್ ಕಟ್ ಶಾರ್ಟ್ ಆಡಬೇಕಾದ್ರೆ ಬಾಲರ್ ತುಂಬ ಸ್ಲೋ ಆಗ್ತಾ ಇದ್ರೆ ಅವಾಗ ಫ್ರಂಟ್ ಫುಟ್ ಪುಲ್ ಶಾರ್ಟ್ ಆಡಬೇಕಾಗುತ್ತೆ, ಅವಾಗ ಬ್ಯಾಕ್ ಫುಟ್ ಪುಲ್ ಶಾರ್ಟ್ ಆಡೋಕ್ಕಾಗಲ್ಲ. ಮತ್ತು ಇದು ತುಂಬ ಕ್ವಿಕ್ಕಾಗಿ ಬರ್ತಾ ಇದೆ ಬಾಲ್, ಅವಾಗ ನೀವು ಬ್ಯಾಕ್ ಫುಟ್ ಹೋಗ್ಬಿಟ್ಟು ಟೈಮ್ ತೊಗೊಂಡು ಪುಲ್ ಶಾರ್ಟ್ ಆಡ್ಬೋದು, ಅವಾಗ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಲಾಂಗ್ ಇನಿಂಗ್ಸ್ ಆಡೋಕ್ಕೆ ಶಾರ್ಟ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಲಾಂಗ್ ಇನಿಂಗ್ಸ್ ಆಡೋಕ್ಕೆ ಯಾವ ಶಾರ್ಟ್ಸ್ ಆಡ್ಬೋದು ಅಂತ. ಸೊ ನಿಮಗೆ ಇದನ್ನು ಬಿಟ್ಟು ಬೇರೆದ್ಯಾರಾದರೂ ಸಿಕ್ಸ್ ಹಿಟ್ಟಿಂಗು ಅಥವಾ ಏನಾದರೂ ಬೇರೆ ಬೇರೆದು ಆಡಬೇಕಂತಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ನಮಗೆ ಕಮೆಂಟ್ ಮಾಡಿ ಸಾಕು, ನಾವು ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆ ತಗೊಂಬರ್ತೀರಿ. ಸೊ ಈ ವೀಡಿಯೋಗೆ ಅಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋ.